ತುರುವೇಕೆರೆ ತಾಲೂಕಿನ ದಂಡಿನಶಿವರ ಗ್ರಾಮದ ಶ್ರೀ ಹೊನ್ನಾದೇವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘ ಫೆಬ್ರವರಿ 14ರಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಿವೃತ್ತ ಎಸಿಪಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗವರ್ಮೆಂಟ್ ಲಾ ಕಾಲೇಜ್ ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಹಳೆ ವಿದ್ಯಾರ್ಥಿಗಳು ಆಗಿದ್ದಾಗೆ ಸೇರ್ತಾ ಇರ್ತೀವಿ. ಹಳೆ ವಿದ್ಯಾರ್ಥಿಗಳು ಸೇರೋದ್ರಿಂದ ನಾವು ಏನೇ ಆದರೆ ಮದುವೆ ಆಗಿ ಮಕ್ಕಳಾಗಿ ನಾವು ಸಂಸಾರ ಮಾಡ್ತಾಯಿದ್ರು ಸಹ ನಾವು ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾವು 10 ವರ್ಷ 15 ವರ್ಷ ಹಿಂದೆ ಕೊಟ್ಟು ಹೋಗ್ತೀವಿ. ನಾವು ಏನು 15 ವರ್ಷದ ಹಿಂದ್ಗಡೆ ನಾವು ಒಂದು ವಿದ್ಯಾರ್ಥಿನಿ ಆಗಿದ್ದಾಗ ಯಾವ ರೀತಿ ಫ್ರೆಂಡ್ಸ್ ಸರ್ಕಲ್ನಲ್ಲಿ ನಾವು ಗುರುತಿಸ್ಕೊಳ್ತಿದ್ವೋ ಅವರ ಭಾವನೆಗಳನ್ನು ಹಂಚಿಕೊಳ್ತಾ ಇದ್ವೋ ಆ ಒಂದು 15 ವರ್ಷ ಹಿಂದಕ್ಕೆ ಹೋಗ್ತೀವಿ. ಮತ್ತು ನಾವು ನಮ್ಮ ಏನಿಲ್ಲಿ ಬಂದಿರತಕ್ಕಂಥ ಒಂದು ಮನಸ್ಸನ್ನು ನಾವು ಉಲ್ಲಾಸಪಡಿಸ್ಕೊಳ್ತೀವಿ. ದಯವಿಟ್ಟು ಹೇಳ್ತೀನಿ ಈ ಕಾರ್ಯಕ್ರಮ ಮುಂದೆ ಕಾರಣ ಇಷ್ಟೇ. ಇವತ್ತಿನ ಈಗ ಈ ಒಂದು ಕೊರೋನಾ ಒಂದು ಇದರಿಂದನ ಎಲ್ಲ ಕಾರ್ಯಕ್ರಮಗಳು ಏಟಿಬಿತ್ತು. ಬಿಸ್ನೆಸ್ಸಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಸಹ ಅದು ನಮಗೆ ಎಲ್ಲ ಬರೀ ಭಾರತಕ್ಕೆ ಅದು ತೊಂದರೆ ಬಂದಿದೆ. ಅಂಥದ್ರಲ್ಲೂ ಸಹ ಇದನ್ನೆಲ್ಲ ನಿಭಾಯಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೀವು ನಿಯೋಜಿಸಿದ್ರಂತಂದರೆ ನಿಜವಾಗ್ಲೂ ತುಂಬ ಸಂತೋಷ. ಈ ಒಂದು ಕಾರ್ಯಕ್ರಮ ಏನು ವಿದ್ಯಾರ್ಥಿಗಳು ಬಂದಿದ್ದೀರಾ ನಿಜವಾಗ್ಲೂ ಇದನ್ನು ಮುಂದುವರಿಸ್ಕೊಂಡು ಹೋಗಿ. ಬರೋರು ಬಡದವರು ಅದು ಬೇರೆ ಪ್ರಶ್ನೆ. 10 ಜನ ಸೇರಲಿ, ನೀವು 10 ಜನ ನೀವು ಇಲ್ಲಿ ಬಂದು ಭಾಗವಹಿಸಿ. ಏನೂ ಆಗಲಿಲ್ಲ ಅಂತಂದರೆ ಇದು ಹಂಚಿಕೊಂಡು ನೀವು ಹೋಗಬೇಕು ಅಂತ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ದಯವಿಟ್ಟು ಈ ಏನು ಈ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ದೊಡ್ಡ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ದುಡ್ಡುಗಳು ಹಾಕ್ಕೊಂಡು ಮಾಡ್ತಾರೆ. ನಾವು ಆ ರೀತಿ ಮಾಡಬೇಕು ಅಂತಲ್ಲ. ಕೆಲವು ಜನ ಭಾಳ ಗ್ರ್ಯಾಂಡಾಗಿ ಅಲ್ಲಿ ಸ್ಟಾರ್ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕೆಲಸಗಳಲ್ಲಿ ಇರ್ತಾರೆ. ಬೇರೆ ಬೇರೆ ನಗರದಲ್ಲಿರ್ತೀರಾ, ಬೇರೆ ಬೇರೆ ಕೆಲಸ ಮಾಡ್ತಿರ್ತೀರಾ, ಅಲ್ಲಿ ಹೋಗಿ ಈ ಕಾಲೇಜಿನ ಈ ಊರಿನ ಈ ನಮ್ಮ ಶಿಕ್ಷಕ ವೃಂದವನ್ನು ನೀವು ಒಬ್ಬರಿಗೊಬ್ಬರಿಗೆ ಪರಿಚಯ ಮಾಡಿಕೊಡ್ತೀರಾ. ನಾನು ಇಂಥ ಕಾಲೇಜಲ್ಲಿ ಓದಿದ್ದು, ನನಗಿಂಥ ಟೀಚರ್ ಇದ್ದರು, ಇದೆಲ್ಲ ಬರ ಈ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಋಣಾತ್ಮಕವಾದಂಥ ಭಾವನೆಗಳು ಬರ್ತಾ ಇದೆ. ಶಿಕ್ಷಕರುಗಳ ಬಗ್ಗೆ ಗೌರವ ಕೊಡ್ತಾ ಇಲ್ಲ ಸರಿಯಾಗಿ, ಕಾಲೇಜ್ಗಳಿಗೆ ಹೋಗ್ತಾ ಇಲ್ಲ, ಈ ಕಾಲೇಜ್ಗಳ ಬಂಕ್ ಮಾಡೋದು, ಈ ಥರದ ಎಲ್ಲ ಒಂದು ಭಾವನೆಗಳು ಬರ್ತಾ ಇದೆ. ಈ ಇವೆಲ್ಲ ಭಾವನೆಗಳಿಗೆ ಅಪವಾದ ಮತ್ತು ಇದನ್ನೆಲ್ಲ ಒಂದು ಇಲ್ಲ ಇನ್ನೂ ಒಂದು ಗುರು ಶಿಷ್ಯರೊಡನೆ ಒಂದು ಉತ್ತಮ ಸಂಬಂಧ ಇದೆ ಅಂತ ಹೇಳೋದಕ್ಕೆ ಈ ಒಂದು ಇದೊಂದು ಪುಟ್ಟ ಪ್ರಯತ್ನ ಅಂತ ನಾನಾದರೂ 2007ರಿಂದ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿಕೊಂಡು ಬಂದಂತಹ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ಕೂಡ ಹಳೆಯ ವಿದ್ಯಾರ್ಥಿಗಳು ಗೌರವ ನಮನವನ್ನು ಸಲ್ಲಿಸಿದರು. ಪ್ರತಿ ವರ್ಷವೂ ಸಹ ಇದೇ ರೀತಿಯ ವಿಶೇಷ ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ಮಾಡುವುದಾಗಿಯೂ ಸಹ ಅವರು ತಿಳಿಸಿದ್ದು, ಕಾಲೇಜಿಗೆ ಅವಶ್ಯಕತೆ ಇರುವಂತಹ ಸಂಪನ್ಮೂಲಗಳ ಕ್ರೋಢೀಕರಣ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳನ್ನು ಕಾಲೇಜಿನಲ್ಲಿ ಹಳೆಯ ವಿದ್ಯಾರ್ಥಿಗಳು ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಎಂ ಫಿಲ್ ಮಾಡಿಕೊಳ್ಳಿ. ರಾಜ್ಯಶಾಸ್ತ್ರದ ವಿಭಾಗದಲ್ಲಿ ಅವರು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದರ ಜೊತೆಗೆ ಪ್ರಾಂಶುಪಾಲರ ಹುದ್ದೆ ಹೆಸರನ್ನ ಕರೆಯೋದಕ್ಕಾಗೋದಿಲ್ಲ. ನಿಮಗೆ ಇಷ್ಟ ಇರುವಂತಹ ವ್ಯಕ್ತಿಗಳು ಬಂದು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ. ಕಲಬುರಗಿಂದ ಬಂದಿದ್ದೀನಿ. ಇದು ಗುರುನಮನ ಇರ್ಬೋದು, ಸ್ನೇಹ ಸಮಯ ಇರ್ಬೋದು, ಬಹಳ ಚಲೋ ಐತ್ರಿ. ನನಗದು ಬಹಳ ಖುಷಿ ಆಯ್ತು. ನಾನು ಬರ್ತೀನಿ, ಎಲ್ಲರೂ ಊಟ ಮಾಡ್ರಿ. ಟೈಮಿಂಗ್ ಸರಿ ಗೊತ್ತಾಯ್ತೇನ್ರಿ. ಬಿಡ್ರಿ ಚಪ್ಪ. ನಾನು ಮಂಡ್ಯದ ಗಂಡು ಅಂಬರೀಷ. ಯಾವಲ್ಲವನು ಬಂದ್ಬಿಟ್ಟು ಅಲ್ಲ ಇರ್ಸ್ಕೊಂಡು ಪಾರ್ಟಿ ಅಂತ. ಯಾವ ಪಾರ್ಟಿನಲ್ಲಪ್ಪ ನಮ್ಮ ತಂದೆ ಪಾರ್ಟಿ? ಇಲ್ಲ ಸುರಕ್ಷಿತ ಡೈರಾಗ್ ಹೇಳ್ಬೇಕಾ? ಹೇಳ್ತೀನಿ ಕೇಳಿಸ್ಕೋ. ಕುರು ಸಾಮ್ರಾಜ್ಯಕ್ಕೆ ಧರ್ಮಜನನ್ನ ಯುವರಾಜನನ್ನಾಗಿ ಮಾಡಲು ಪ್ರತಿಪಾದಿಸುತ್ತೇನೆ.
ನಿಮ್ಮ ಪ್ರತಿಪಾದನೆಯನ್ನ ಅಂಗೀಕರಿಸುತ್ತೇವೆ. ಹಾ 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 ಹಾ